ಅಂದರೆ ನಮಸ್ತೆ ಮಹಾ ಶಿಕ್ಷಕರಿಗೆ ನಮಸ್ತೆಗಳನ್ನು ಹೇಳುವುದರ ಮುಖಾಂತರ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರುತ್ತೆ. ಸೊ ಇದು 9th ಸ್ಟ್ಯಾಂಡರ್ಡ್ 2022-23 ಸಾಲಿನಲ್ಲಿ ಪ್ರೋಗ್ರಾಮ್ಸ್ ಆಫ್ ವರ್ಕನ್ನು ನಾವು ನಿಮಗೆ ನೀಡಲಾಗ್ತದೆ. ಕರ್ನಾಟಕದ ಜನತೆ ಪ್ರತಿಯೊಬ್ಬ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಇದನ್ನು ಅರ್ಥೈಸಿಕೊಂಡು ಆ ಲೆಸನ್ಗಳನ್ನು ಮಾಡುವಂಥದ್ದು ಹಾಗೂ ಗ್ರಾಮರ್ಗಳನ್ನು ಮಾಡ್ತಕ್ಕಂಥ ಪ್ರೋಗ್ರಾಮ್ಸ್ ಆಫ್ ಲಿಸ್ಟ್ಗಳನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಖಂಡಿತವಾಗೂ ಇದು ಭಾಳಷ್ಟು ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದು ಮಾಹಿತಿಗಳಾಗಿರುತ್ತೆ. ದಯವಿಟ್ಟು ಸ್ಪಷ್ಟೀಕರಿಸುವುದರ ಮುಖಾಂತರ ನಿಮ್ಮ ಅಭಿಧಿಗಳನ್ನು ನಿಮ್ಮ ನಾಲೆಜ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋ ಒಂದು ಸಂದರ್ಭ ಬಂದೇ ಬರುತ್ತೆ. ಖಂಡಿತವಾಗೂ ನಿಮ್ಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗ್ತಕ್ಕಂಥ ಪ್ರೋಗ್ರಾಮ್ಸ್ ಆಫ್ ವರ್ಕ್ ಅಂತಂದರೆ ತಪ್ಪಾಗಲಾರ್ದು. ಪ್ರತಿಯೊಂದು ಮಾಹಿತಿಗಳನ್ನು ಕಂಟೆಂಟ್ಗಾಗಿರ್ಬೋದು, ಪೀರಿಯಡ್ ಎಷ್ಟು ಪೀರಿಯಡ್ಸ್ ಬೇಕಾಗಿರ್ಬೋದು, ನಂಬರ್ಸ್ ಆಫ್ ಸಿಗ್ನೇಚರ್ಸ್ ಆಗಿರ್ಬೋದು, ಕಂಟೆಂಟ್ಸ್ಗಳಿಗೆ ಸಂಬಂಧಪಟ್ಟರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಮಾಡಬೇಕು ಪೀರಿಯಡ್ಸ್ಗಳನ್ನು ನೀಡಲಾಗ್ತದೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದರಿಂದ ನಿಮಗೆ ಭಾಳಷ್ಟು ಅನುಕೂಲತೆಯನ್ನು ನೀಡೋಕ್ಕಂಥ ಒಂದು ಅದ್ಭುತವಾದಂಥ ಒಂದು ಯೋಜನೆ ಅಂದರೆ ತಪ್ಪಾಗಲಾರ್ದು. ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಸಹ ಅತ್ಯುತ್ತಮ ಸಾಧನೆಗಳನ್ನು ಮಾಡುವ ಒಂದು ಪ್ರಯತ್ನಗಳನ್ನು ಮಾಡಲಾಗ್ತದೆ ಅಂತಲೇ ಹೇಳೋದು. ಸೊ ಅದರಿಂದ ನಿಮಗೆ ಭಾಳಷ್ಟು ಅನುಕೂಲತೆ ಮಾಡುವ ಒಂದು ಪ್ರಯತ್ನ ನಿಮ್ಮದಾಗಿರಲಿ. ಖಂಡಿತವಾಗೂ ನೋಡಿ, ಏನು 5 ಪೇಜಸ್ಗಳಿದ್ದಾವೆ, ಸೊ ಅಷ್ಟು ಪೇಜಸ್ಗಳು ಸಹ ನಿಮಗೆ ಅನುಕೂಲತೆ ಆಗ್ತಕ್ಕಂಥ ಒಂದು ಮಾಹಿತಿ ಅಂದರೆ ತಪ್ಪಾಗಲಾರ್ದು. ಸೊ ಎಲ್ಲ ರೀತಿಗಳನ್ನು ಕಲೆಕ್ಟ್ ಮಾಡಿ ಪ್ರೋಗ್ರಾಮ್ಸ್ ಆಫ್ ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿಕೊಂಡು ನೀವು ಬರೆಯೋ ಪ್ರಯತ್ನಗಳನ್ನು ಮಾಡಿ. ಖಂಡಿತವಾಗೂ ನೀವು ಯಾವ ಟೈಮ್ನಲ್ಲಿ ಹೇಗೆ ನಿಯಮಾನುಸಾರಗಳನ್ನು ಫಾರ್ಮೆಟ್ಗಳ ಮೂಲಕ ಬಳಸುವ ಒಂದು ವಿಧಾನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಲಾಗ್ತದೆ. ಸೊ ಅದರಿಂದ ನಿಮಗೆ ಅನುಕೂಲತೆ ಆಗದಂಥ ಪ್ರಯತ್ನಗಳನ್ನು ನಾವು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಿಮಗೆ ಭಾಳಷ್ಟು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಖಂಡಿತ ನಿಮ್ಮ ಈ ವಿಡಿಯೋನ ಒಂದು ಲೈಕನ್ನು ಮಾಡೋದ್ರ ಮುಖಾಂತರ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಅವಕಾಶಗಳನ್ನು ಮಾಡ್ಕೊಂಡು ಇಂದ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ವೆರಿ ಮಚ್.